ಇವತ್ತು ನಾವು ಕೌಶಲ್ಯ ಸುಪ್ರಜಾ ರಾಮ ಸಿನಿಮಾ ನೋಡಕ್ಕೆ ಬಂದಿದ್ದೀವಿ. ಇಲ್ಲಿ ಕೆಲವು ಆಡಿಯನ್ಸ್ ಸಿನಿಮಾ ನೋಡಿ ಜಸ್ಟ್ ಹೊರಗಡೆ ಬಂದಿದ್ದಾರೆ. ಸೊ ಅವರು ಏನು ಹೇಳ್ತಾರೆ ಸಿನಿಮಾ ಬಗ್ಗೆ ಅನ್ನೋದನ್ನ ಕೇಳೋಣ. ಸರ್, ಸಿನಿಮಾ ನೋಡಿದ್ರಾ? ಫಿಲಮ್ ನೋಡಿದ್ವಿ. ಡಾರ್ಲಿಂಗ್ ಕೃಷ್ಣ ಅವರು ತುಂಬ ಡಿಫ್ರೆಂಟ್, ಅವ್ರ ಸ್ಟೋರೀಸ್ ಎಲ್ಲ ಚೆನ್ನಾಗಿರುತ್ತೆ. ಸ್ಟಾರ್ಟಿಂಗ್ ನೋಡುವಾಗ ಒಂಥರ ಡಿಫ್ರೆಂಟಾಗಿ ಅನ್ನಿಸ್ತು. ಸ್ಟೋರಿನೇ ಟೋಟಲಾಗಿ ಡಿಫ್ರೆಂಟ್ ಆಗಿದೆ. ಒಂದು ಸ್ಟೋರಿ ಹೆಂಗಿದೆ ಅಂದರೆ ಒಂಥರ ಡಿಫ್ರೆಂಟಾಗಿ ಹಳೆ ಕಾಲದ ಹೆಂಗಿರುತ್ತೆ ಸ್ಟೋರಿ ಆ ಥರದನ್ನೇ ತೆಗೆದಿದ್ದಾರೆ. ಸೊ ನನಗಂತೂ ತುಂಬ ಕಾನ್ಸೆಪ್ಟ್ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಆ ಮದರ್ ಸೆಂಟಿಮೆಂಟ್ ಆಗಲಿ, ಅವ್ರ ಎಂಟ್ರೆನ್ಸ್ ಆಗಲಿ, ಆಮೇಲೆ ಅವ್ರದ್ದು ಲುಕ್ ವೈಸ್ ಮಾತ್ರ ತುಂಬ ಚೆನ್ನಾಗಿದೆ ಡಾರ್ಲಿಂಗ್ ಕೃಷ್ಣ ಅವ್ರದ್ದು. ಸೊ ನನಗಂತೂ ಕಾನ್ಸೆಪ್ಟ್ ತುಂಬ ಚೆನ್ನಾಗಾಯಿತು. ಆಲ್ ದ ಬೆಸ್ಟ್ ಟೀಮ್ಗೆ, ವಿಶಿ ಗುಡ್ ಲಕ್. ಸರ್, ಮೂವಿ ಹೇಗಿತ್ತು ಹೇಳಿ? ಒಳ್ಳೆ ಮೂವಿ ನೋಡಿದ್ವಿ, ಅಜ್ಮಾನ ಬಿಟ್ಟು ಸೆಕೆಂಡ್ ಇದೆ. ಹೌದಾ? ಓಕೆ, ನಿಮ್ಗೆ ಇಷ್ಟ ಆಯ್ತಾ? ಸೂಪರ್ ಆಗಿದೆ. ನಾನು ನಿಮ್ಮ ಪ್ರೀತಿಯ ಪ್ರೇಮ. ಈಗ ತಾನೇ ಕೌಶಲ್ಯ ಸುಪ್ರಜಾ ರಾಮ ಸಿನಿಮಾ ನೋಡ್ಕೊಂಡು ಹೊರಗಡೆ ಬರ್ತಾ ಇದ್ದೀನಿ. ಥಿಯೇಟರ್ ಹೌಸ್ ಫುಲ್ ಇತ್ತು, ಸ್ಕ್ರೀನ್ ಅಂತೂ ಹೌಸ್ ಫುಲ್ ಆಗಿತ್ತು. ಹೌಸ್ ಫುಲ್ ಚಿತ್ರನ ಆಡಿಯನ್ಸ್ ಜೊತೆ ಕುತ್ಕೊಂಡು ನೋಡೋದೇ ಒಂದು ಮಜಾ. ಆ್ಯಕ್ಚುಲಿ ತುಂಬ ದಿನದ ನಂತರ ಒಂದು ಒಳ್ಳೆ ಸಿನಿಮಾ ಬಂದಿದೆ, ಅದು ಎಲ್ಲ ಕಡೆ ಹೌಸ್ ಫುಲ್ ಆಗಿದೆ. ಓ ಮೈ ಗಾಡ್, ಐ ಆಮ್ ಗ್ಲ್ಯಾಡ್. ನನಗೆ ತುಂಬ ಸಂತೋಷ ಆಗ್ತಿದೆ ನಾನು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಅಂತ. ಸೊ ಆಡಿಯನ್ಸ್ ಜೊತೆ ಕುತ್ಕೊಂಡು ಈ ಸಿನಿಮಾನ ನೋಡಿದೆ, ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಹಾಗೆ ಆಡಿಯನ್ಸ್ ಎಲ್ಲ ರಿವ್ಯೂ ಕೊಡ್ತಾ ಇದ್ದಾರೆ. ತುಂಬ ದಿನಗಳ ನಂತರ ಒಂದು ಒಳ್ಳೆ ಸಿನಿಮಾ ನೋಡಿದ್ವಿ. ಆ ಫ್ಯಾಮಿಲಿ ಜೊತೆ ಕೂತು ನೋಡುವಂತಹ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಎಲ್ಲರೂ ಹೇಳ್ತಿದ್ದಾರೆ. ನಾವು ಕೂಡ ಫ್ಯಾಮಿಲಿ ಜೊತೆ ಬಂದು ಈ ಸಿನಿಮಾನ ನೋಡಿದ್ವಿ. ಒಂದು ಒಳ್ಳೆ ಮೆಸೇಜ್ ಇದೆ ಸಿನಿಮಾದಲ್ಲಿ. ಸೊ ಯಾರೆಲ್ಲ ಇನ್ನೂ ಈ ಸಿನಿಮಾನ ನೋಡಿಲ್ಲ, ಆದಷ್ಟು ಬೇಗ ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಕೌಶಲ್ಯ ಸುಪ್ರಜಾ ರಾಮ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ನನಗೆ ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟಂಥ ಶಶಾಂಕ್ ಸರ್ಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಐ ವಿಶ್ ವೆರಿ ಆಲ್ ದ ಬೆಸ್ಟ್ ಕೌಶಲ್ಯ ಸುಪ್ರಜಾ ರಾಮ.